ಸ್ನೇಹಿತರೆ, ಹತ್ತಾರು ಜಾತಿ ಧರ್ಮಗಳನ್ನು ಹೊಂದಿರೋ ನಾಡು ನಮ್ಮದು. ಜಾತಿಗೊಂದು ಸಂಸ್ಕೃತಿ, ಭಾಷೆಗೊಂದು ಪದ್ಧತಿ. ಊರಿಂದ ಊರಿಗೆ ಹೋದಂತೆಲ್ಲ ಆಚಾರ ವಿಚಾರಗಳು ಬದಲಾಗ್ತಾನೆ ಹೋಗುತ್ತವೆ. ಆದರೆ ಕೆಲವೊಂದು ರೂಢಿ ಸಂಪ್ರದಾಯಗಳಿವೆ, ಅದು ದೇಶದ ಯಾವುದೇ ಮೂಲಿಗೆ ಹೋದರೂ ಕೂಡ ಬಹುತೇಕ ಸಾಮಾನ್ಯವಾಗಿರ್ತವೆ. ಅಂತಹವುಗಳಲ್ಲಿ ಕ್ಷೌರವೂ ಒಂದು. ಇವತ್ತು ರಜೆ ಇದೆ, ನಾಳೆ ನಾನು ಫ್ರೀ ಇಲ್ಲ, ನಾಡಿದ್ದು ಹೋಗೋಕ್ಕಾಗಲ್ಲ ಅಂತ ಯಾವಾಗ ಬೇಕು ಆಗ ಕಟಿಂಗ್ ಮಾಡಿಸೋ ಹಾಗಿಲ್ಲ. ಅದಕ್ಕೂ ಇಂತಹದ್ದೇ ದಿನಗಳು ಅನ್ನೋದಿದೆ. ನಿಮಗಿಷ್ಟ ಬಂದಾಗ ಟೈಮ್ ಫ್ರೀ ಸಿಕ್ಕಾಗಲ್ಲ ಕಟಿಂಗ್ ಮಾಡಿಸೋದು ಒಳ್ಳೆಯದಲ್ಲ. ಯಾಕಂದರೆ ಹಿಂದೂ ಧರ್ಮದಲ್ಲಿ ಕ್ಷೌರಕ್ಕೆ ತನ್ನದೇ ಆದ ಮಹತ್ವವಿದೆ. ಒಮ್ಮೊಮ್ಮೆ ನೀವು ಕಟಿಂಗ್ ಮಾಡಿಸೋ ದಿನವೇ ನಿಮ್ಮ ಏಳುಬೇಳುಗಳನ್ನು ಸೂಚಿಸಿಬಿಡುತ್ತೆ. ಹಾಗಾದರೆ ಕಟಿಂಗ್ ಮಾಡಿಸೋದಕ್ಕೆ ಯಾವ ದಿನ ಸೂಕ್ತ, ಯಾವ ದಿನದಂದು ಕಟಿಂಗ್ ಮಾಡಿಸಿದ್ರೆ ಏನೆಲ್ಲ ಆಗುತ್ತೆ, ಇದನ್ನು ನೋಡೋಣ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತು, ಅದನ್ನು ಮರಿಬೇಡಿ. ಇತ್ತೀಚಿನ ದಿನಗಳಲ್ಲಿ ಕಟಿಂಗ್ ಅನ್ನೋದು ಅವಶ್ಯಕತೆ ಹೇಗೋ ಹಾಗೆಯೇ ಫ್ಯಾಷನ್ ಕೂಡ ಹೌದು. ತಮಗೆ ಹೇಗೆ ಬೇಕೋ ಹಾಗೆ ಕಲರಿಂಗ್ ಮಾಡಿಸ್ತಾರೆ. ಪಂಕ್ ಕಟ್, ಬುಸ್ ಕಟ್, ಕ್ರೀವ್ ಕಟ್, ಅಬ್ಬಬ್ಬ ಒಂದ ಎರಡ ತಲೆ ಕೊಟ್ಟು ಕೂತರೆ ಸಾಕು, ನಿಮಗೆ ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ಕಟಿಂಗ್ ಮಾಡಿ ಕಳಿಸ್ತಾರೆ. ಮೊದಲೆಲ್ಲ ಹೀಗಿರಲಿಲ್ಲ. ಕಟಿಂಗ್ ಮಾಡಿಸೋದಕ್ಕೂ ಕೂಡ ದಿನಗಳನ್ನು ನೋಡ್ತಾ ಇದ್ರು, ಕ್ಷಣಗಳನ್ನು ನೋಡ್ತಾ ಇದ್ರು. ಅದರಲ್ಲೂ ತಲೆ ಕೂದಲನ್ನು ಪೂರ್ತಿ ಗುಂಡು ಹೊಡಿಸಬೇಕು ಅಂದರೆ ಹಿಂದೆ ಮುಂದೆ ಹತ್ತಾರು ಸಾರಿ ಯೋಚಿಸೋರು. ಯಾಕಂದರೆ ತಲೆ ಗುಂಡು ಹೊಡಿಸೋದು ಎರಡೇ ಕಡೆ, ಒಂದು ದೇವರಿಗೆ ಮುಡಿಕೊಟ್ಟಾಗ, ಇನ್ನೊಂದು ಹೆತ್ತವರ ಕಾರ್ಯಗಳನ್ನು ನೆರವೇರಿಸುವಾಗ. ಮಂಗಳವಾರದಂದು ಕಟಿಂಗ್ ಮಾಡಿಸೋದು ಅಮಂಗಳಕರ. ಯಾರು ಮಂಗಳವಾರದಂದು ಕ್ಷೌರ ಮಾಡಿಸ್ತಾರೋ ಅಂತಹವರಿಗೆ 11 ತಿಂಗಳ ಆಯುಷ್ಯ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆಗಳಿವೆ. ಹಾಗೆಯೇ ಶನಿವಾರ ಮಾಡಿಸಿದ್ರೆ 7 ತಿಂಗಳು, ಭಾನುವಾರ ಮಾಡಿಸಿದ್ರೆ 1 ತಿಂಗಳು ಆಯುಷ್ಯ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆಗಳಿವೆ ಹಲವು ಕಡೆ. ಅದೇ ಬುಧವಾರ ಕಟಿಂಗ್ ಮಾಡಿಸಿದ್ರೆ 5 ತಿಂಗಳು ಆಯಸ್ಸು ಹೆಚ್ಚಾಗುತ್ತಂತೆ. ಸೋಮವಾರ 7 ತಿಂಗಳು, ಗುರುವಾರ 3 ತಿಂಗಳು, ಶುಕ್ರವಾರ 11 ತಿಂಗಳು ಹೆಚ್ಚಿನ ಆಯುಷ್ಯ ನಿಮ್ಮದಾಗುತ್ತಂತೆ. ಇದು ಯಾವುದನ್ನು ನಾವು ಹೇಳಿದ್ದಿಲ್ಲ, ಹಲವಾರು ಕಡೆ ಜನರ ನಂಬಿಕೆಗಳಲ್ಲಿ ಪ್ರಚಲಿತವಾಗಿರುವುದು. ಹಿಂದೂ ಧರ್ಮದ ಪ್ರಕಾರ ವಾರದ 7 ದಿನಗಳಲ್ಲಿ ಮಂಗಳವಾರ, ಶನಿವಾರ ಮತ್ತು ಭಾನುವಾರ ಕ್ಷೌರ ಮಾಡಿಸೋದಕ್ಕೆ ನಿಷಿದ್ಧ. ಇನ್ನುಳಿದ ಬುಧವಾರ, ಸೋಮವಾರ, ಗುರುವಾರ ಮತ್ತು ಶುಕ್ರವಾರದಂದು ಕಟಿಂಗ್ ಮಾಡಿಸಿದರೆ ಯಾವುದೇ ತೊಂದರೆ ಇಲ್ಲ ಅನ್ನೋ ಮಾತುಗಳಿವೆ. ಈ 4 ದಿನಗಳು ವಿಹಿತವಾದವಂತೆ. ಯಾಕಂದರೆ ಭಾನುವಾರ ಭಯ, ಸೋಮವಾರ ಕಾಂತಿ, ಮಂಗಳವಾರ ಮೃತ್ಯು, ಬುಧವಾರ ರಾಜ್ಯ ಸಂಪತ್ತು, ಗುರುವಾರ ವಿಜಯ, ಶುಕ್ರವಾರ ಲೋಕಪ್ರಿಯತೆ ಹಾಗೂ ಶನಿವಾರವನ್ನು ವ್ಯಾಧಿ ಅಂತಾರೆ. ಈ ದಿನಗಳಲ್ಲಿ ಕ್ಷೌರ ಮಾಡಿಸೋದ್ರಿಂದ ಸಂಪತ್ತಿನ ಜೊತೆ ಸಂಕಷ್ಟಗಳು ಕೂಡ ಎದುರಾಗ್ತವೆ. ಕ್ಷೌರ ಮಾಡಿಸೋದಕ್ಕೆ ಆಯಾ ದಿನಗಳು ಅನ್ನೋದು ಹೇಗಿದೆಯೋ ತಿಥಿಗಳು ಕೂಡ ಇವೆ. ಷಷ್ಠಿ, ಅಮಾವಾಸ್ಯೆ, ಹುಣ್ಣಿಮೆ, ವ್ಯತಿಪಾತ ಎಂಬ ಯೋಗವಿರೋ ತಿಥಿ, ಚತುರ್ದಶಿ, ಅಷ್ಟಮಿ ಎಂದು ಕಟಿಂಗ್ ಮಾಡಿಸೋದು ಒಳ್ಳೆಯದಲ್ಲ. ಅಸುಸನಿಹತಂ ಪಾಪಂ ತೈಲೇಶು ಸ್ತ್ರೀ ಭಗೇಕ್ಷುರೇ, ಅಂದರೆ ಈ ದಿನಗಳಲ್ಲಿ ತೈಲಾಭಂಗ, ಸ್ತ್ರೀ ಸಂಪರ್ಕ ಹಾಗೂ ಕ್ಷೌರ ಮಾಡಿಸೋದೇ ಆದಲ್ಲಿ ಪಾಪದ ಕೂಪಕ್ಕೆ ಬೀಳ್ತಾರೆ ಅನ್ನೋ ಮಾತುಗಳಿವೆ. ಕಟಿಂಗ್ ಮಾಡುವಾಗ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರದು. ಇದು ನಿಮ್ಮ ಪಾಲಿಗೆ ಇಲ್ಲ ಸಲದ ದಾರಿದ್ರ್ಯವನ್ನು ತಂದೊಟ್ಟು ಬಿಡುತ್ತೆ. ಪುರಾಣಗಳ ಪ್ರಕಾರ 10 ದಿನ ಅಥವಾ 12 ದಿನ ಅಥವಾ ಹೆಚ್ಚೆಂದರೆ 1 ತಿಂಗಳಿಗೊಮ್ಮೆ ಆದರೂ ಕ್ಷೌರವನ್ನು ಮಾಡಿಸಲೇಬೇಕು. ಹೆಚ್ಚು ದಿನಗಳನ್ನು ಕಳೆದಂತೆ ನಿಮ್ಮ ಆಯುಷ್ಯಕ್ಕೆ ಕೂತು 15 ದಿನಗಳೊಳಗೆ ಕ್ಷೌರ ಮಾಡಿಸೋದ್ರಿಂದ ಸದಾ ಲವಲವಿಕೆಯಿಂದ ಇರ್ತಾರೆ. ಆರ್ಥಿಕ ಸ್ಥಿತಿಯು ಕೂಡ ಉತ್ತಮವಾಗುತ್ತೆ. ರಂಗಭೂಮಿ ನಟರು, ರಾಜರು, ಕಲಾವಿದರಿಗೆ ಯಾವುದೇ ನಿಬಂಧನೆಗಳಿಲ್ಲ. ತಮ್ಮ ಕಾರ್ಯಕ್ಕನುಗುಣವಾಗಿ ಕ್ಷೌರ ಮಾಡಿಸಿಕೊಳ್ಳಬಹುದು ಅವರು. ಅಲ್ಲದೆ ತೀರ್ಥಾದಿ ಕ್ಷೇತ್ರ ನಿಮಿತ್ತವಾದ ಕ್ಷೌರವನ್ನು ನಿಷಿದ್ಧ ದಿನಗಳಲ್ಲೂ ಕೂಡ ಮಾಡಬಹುದು. ಕ್ಷೌರಂ ನೈಮಿತ್ತಕಂ ಕುರಿಯಾತ್ ನಿಷೇಧೇ ಸತ್ಯಧ್ರುವಂ ಅಂತ ಶಾಸ್ತ್ರಗಳಲ್ಲೇ ಹೇಳಲಾಗಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.